ಚೆನ್ನಾಗಿ ಮಾಡ್ತಾ ಇದ್ದೀನಿ. ಇನ್ನು ಗುಂಡಿಗೆ ಇನ್ನೂ ನೆಬಲೈಸರ್ ಕೊಟ್ಟಿಲ್ಲ, ಇವಾಗ ಕೊಡ್ಬೇಕು ನಮಗೆ. ಸ್ವಲ್ಪ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ. ನಿನ್ನೆ ಜ್ಯೂಸ್ ಕುಡಿಸಿದ್ವಿ ಅವರಲ್ಲಿ ಕರ್ಕೊಂಡೋಗಿ. ನಮ್ಮನೆಯವ್ರಿಗೆ ಗೊತ್ತಿಲ್ಲ, ಐಸ್ ಹಾಕಿದ್ರು, ಸೊ ಅದನ್ನು ಕುಡಿದ್ಬಿಟ್ಟ ಅವನು. ಹಂಗಾಗಿ ಸ್ವಲ್ಪ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ ಇವತ್ತು. ಅವನಿಗೆ ಇವಾಗ ಇದು ಕೊಡಬೇಕು, ನೆಬಲೈಸರ್ ಕೊಡ್ಬೇಕು ಇವಾಗ. ಆ್ಯಂಡ್ ಆಮೇಲೆ ಬ್ರೇಕ್ಫಾಸ್ಟ್ಗೆ ಆಲೂಗಡ್ಡೆ ಒಂದು ಕಡೆ ಬೇಯ್ತಾ ಇದೆ, ಆಲೂಗಡ್ಡೆ ಪಲ್ಯ ಮಾಡಿ. ಸ್ವಲ್ಪ ದಾಲ್ ಇದೆ, ಹೆಸರು ಬೇಳೆ ದಾಲು, ಅದನ್ನು ದೋಸೆ ಮಾಡೋಣ ಅಂದ್ಕೊಂಡಿದ್ವಿ. ನಮ್ಮ ಕಡೆ ಬಿಸಿನೀರು ಕೂಡ ಕಾಯಿದೆ. ನೀರು ಕೂಡ ಅವನಿಗೆ ನೆಬಲೈಸರ್ ಕೊಟ್ಟು ಸ್ವಲ್ಪ ಹೊರಗಡೆ ಎಲ್ಲ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಯಾಕಂದ್ರೆ ಸಮ್ಮರ್ ಟೈಮ್ ಅಲ್ವಾ, ಸ್ವಲ್ಪ ಜಾಸ್ತಿನೇ ಗಲೀಜಾಗುತ್ತೆ ಹಾಗಾಗಿ. ಆ್ಯಂಡ್ ಅದಾದಮೇಲೆ ಏನೇನಾಗುತ್ತೆ ಅಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಹಾಗೆ ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಹಸ್ಬೆಂಡು ಕೂಡ ಇದ್ರು ಅವ್ರ ಜೊತೆಗೆ. ಅವರು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸಿದ್ರು. ಮುಗಿಸಾದ್ಮೇಲೆ ಪ್ಲ್ಯಾನೇ ಇರಲಿಲ್ಲ ಎಲ್ಲೋಗೋದು ಅಂದ್ಕೊಂಡು. ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ ದಿನ ಅಲ್ವಾ ಇವತ್ತು, ಅಂದರೆ ಏನಾದ್ರು ದೇವಸ್ಥಾನಗಳ ಹತ್ರ ಪ್ರಸಾದ ಏನಾದ್ರು ಕೊಡ್ತಾರಲ್ಲ, ಆ ಒಂದು ಡೇ ನಾವು ಹೋಗ್ತಾ ಇದ್ವಾ. ಸೈಟ್ ಹತ್ರ ಹೋಗೋಣ, ಅಲ್ಲಿ ಎರಡು ದೇವಸ್ಥಾನ ಇದೆ, ಯಾವುದಾದ್ರು ಒಂದರಲ್ಲಾದರೂ ಕೊಟ್ಟರೆ ಓಕೆ. ಹಂಗೆ ಮಧ್ಯಾಹ್ನಕ್ಕೇನು ಮನೇಲೂ ಕೂಡ ಅಡುಗೆ ಮಾಡಿಸ್ಲಿಲ್ಲ ನಮ್ಮನೆಯವರು. ಅಲ್ಲೇ ಊಟ ಮಾಡೋಣ ಅಂತ ಹೋಗ್ತಾ ಇದ್ವಾ. ಅಂದವೇ ಇಲ್ಲಿ ಇಲ್ಲಿ ಅಂದರೆ ಈ ಆರಾಧನಾ ಗ್ರ್ಯಾಂಡ್ ಇದೆ ನೋಡಿ, ಮಾಚೋಳ್ಳಿ ಏನು ಮೇ ಬಿ ಆರ್ ಸಿಗೇಳಿ ಒಟ್ಟಿನಲ್ಲಿ ಅಲ್ಲಿ ಸಿಗೇಳಿ ಏನಿದೆ ಗೇಟಲ್ಲಿ ಆರಾಧನಾ ಗ್ರ್ಯಾಂಡ್ ಇದೆಯಲ್ಲ, ಅದರ ಆಪೋಸಿಟು ಹುಲಿಯೂರಮ್ಮ ದೇವರಿದೆ. ಅಲ್ಲಿ ಏನ್ಮಿದ್ರು ಪೂಜೆ ತುಂಬ ಜೋರಾಗಿ ಅದ್ದೂರಿಯಾಗಿ ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ರ. ನಾನು ಬರಲ್ಲ ಅನ್ನೋಕ್ಕೆ ನಮ್ಮನೆಯವ್ರು ಬಿಡಲ್ಲ ಅನ್ನೋಕ್ಕೆ ಕರ್ಕೊಂಬಂದ್ರೆ ಬಾರಮ್ಮ, ಆಮೇಲೆ ಅಲ್ಲಿಲ್ಲ ಅಂದರೆ ನನಗೆ ಬಿಡಲ್ಲ, ನೀನು ಜೀವ ತೆಗೆದು ಬಿಡ್ತೀಯ. ಆಮೇಲೆ ಎಲ್ಲೋ ದೇವ್ರ ಪ್ರಸಾದ ಸಿಕ್ಕಿದ ಕಡೆ ಏನು ಸಿಗುತ್ತೋ ಅದನ್ನು ದೇವರೇ ನೀನೇ ಅಂದ್ಕೊಂಡು ಕೈ ಮುಕ್ಕೊಂಡು ತಿಂಗ ಬರಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಬಂದ್ರೆ. ಸೊ ಹೆಂಗಿತ್ತು ಅಲ್ಲಿ ಅಂದರೆ ಜನ ಹಿಂಗೆ ಬಂದು ಕೂತ್ರೆ ಅಲ್ಲಿ ಹಿಂದೆ ಅಲ್ಲೇ ಬಂದು ಕೂತ್ಕೊಳ್ಳೋರು ಆ ಥರ ಅಂದರೆ ತುಂಬಾ ಕ್ರೌಡ್ ಇತ್ತು ಅದನ್ನು. ಅದು ಇಂಥ ಸಿಟಿನಲ್ಲಿ ಕೇಳಬೇಕಾ ಕ್ರೌಡ್ ಅಂದರೆ ಎಷ್ಟು, ಹಳ್ಳಿಗಳ ಕಡೆ ಆದರೆ ಒಂಥರ, ಸಿಟಿಗಳ ಕಡೆ ಕ್ರೌಡ್ ಮೂವ್ ಮಾಡೋದೇ ಒಂದು ದೊಡ್ಡ ಕಷ್ಟ. ಸೊ ಹಂಗಾಗಿ ಜನ ಅಂತೂ ತುಂಬಾ ಜನ ಇತ್ತು, ನಮಗೆ ಅದೃಷ್ಟ ಅಂತ ಹೇಳಬೇಕು. ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗೋಗಿತ್ತು. ಏನೋ ಇರೋದ್ರಲ್ಲಿ ಬಂದವ್ರಿಗೆ ಕೊಡಲೇಬೇಕಲ್ಲ, ಹಾಗೆ ಕಳಿಸೋದಕ್ಕಾಗಲ್ವಲ್ಲ ಅಂದ್ಬಿಟ್ಟು ಇರೋದನ್ನು ಚೆನ್ನಾಗಿ ಏನು ಮಾಡ್ತಾಯಿದ್ರು ಅಂದರೆ ಕಡಿಮೆ ಕಡಿಮೆನೇ ಆಗಲಿ ಎಲ್ರಿಗೂ ಪ್ರಸಾದ ಸಿಗಬೇಕು, ಬಂದಿರೋರು ಎಲ್ರಿಗೂ ಕೂಡ ಸಿಗಬೇಕು ಅಂತ ಉದ್ದೇಶಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಆಗ್ತಾಯಿದ್ರು ಎಲ್ಲರೂ ಕೂಡ. ಬಟ್ ಹೇಳಬೇಕಂದ್ರೆ ನಮಗೆ ಜಾಸ್ತಿ ತಿಂದಾಗ ಸಿಗುವಂಥ ಖುಷಿಗಿಂತ ಕಡಿಮೆ ತಿಂದಾಗ ತುಂಬ ಖುಷಿ, ಮತ್ತು ಒಂಥರ ತಟ್ಟೆಲಿ ಒಂದು ಅಗಳು ಕೂಡ ಏನೂ ಸಹ ವೇಸ್ಟ್ ಆಗಲ್ಲ. ನೋಡ್ತಾರೆ ಸಾಂಬಾರು, ಅವರೇಕಾಳು ಸಾಂಬಾರು ಮಾಡಿದ್ದಾರೆ, ಆಲೂ ಇದು ಏನು ಕುಂಬಳಕಾಯಿ ಮತ್ತು ಹಲಸಿನಕಾಯಿ ಹಾಕಿದ್ರು, ಅದು ತುಂಬಾ ಇಷ್ಟ ಆಯ್ತು ನನಗೆ. ಆ್ಯಂಡ್ ಅವರೇಕಾಳು ಒಂದು ವಿಲ್ಲೆಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂದರೆ ಕ್ರೌಡ್ ಅಷ್ಟು ಬಂದಿದೆ ಬೆಳಗ್ಗೆಯಿಂದ. ಸೊ ಹಂಗಾಗಿ ಬೆಳಗ್ಗೆ ಇದ್ದಿದ್ದು ಅವರೇಕಾಳು ಸಾಂಬಾರಿಗೆ ಒಂದು ಸ್ವಲ್ಪ ನೀರು ಖಾರ ಅದು ಇದು ಎಲ್ಲ ಮಸಾಲೆ ಹಾಕಿ ತೆಳ್ಳಗೆ ಮಾಡಿದರು. ಓವರಾಲ್ ದೇವ್ರ ಪ್ರಸಾದ ಅಂದರೆ ಅದು ಕಡಿಮೆನೇ ಆಗಲಿ ಜಾಸ್ತಿನೇ ಆಗಲಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಆ್ಯಂಡ್ ಇವಾಗ ರೈಸು ಮತ್ತು ಸಾಂಬಾರು ಸೇಮ್ ಅವರೇಕಾಳು ಸಾರೆ ಹಾಕಿದ್ರು, ಬಟ್ ಅವರೇಕಾಳು ಸಿಗಲಿಲ್ಲ, ಹಲಸಿನ್ಕಾಯಿ ಸಿಕ್ತು ನನಗೆ, ತುಂಬ ಖುಷಿಯಾಯಿತು. ನಮ್ಮ ಮುಂದೆ ಇದೊಂದು ಖಾಲಿ ಇತ್ತು, ಎಷ್ಟು ಬೇಕು ಕವರ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಅದಾದಮೇಲೆ ಪಾಯಸ ಮತ್ತು ಬೂಂದಿ ಕೊಟ್ಟರು, ನಾನು ಗುಂಡಿಗೆ ಹಾಕಿಸ್ಕೊಂಡು ಬಂದೆ ಅದನ್ನು ಅವ್ನು ತಿಂತಾನೆ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು ಜಾಗ ಯಾವುದಂದರೆ ನಾವು ಹೋದ ಸಾರಿ ಬಂದಿದ್ವಿ ಇಲ್ಲಿಗೆ, ಆ ಒಂದು ಪ್ಲೇಸ್ ಇದು, ಅಲ್ಲಿ ಹಸುಗಳು ಹಿಂಡು ಹಿಂಡೇ ಬಿಡ್ತಾ ಇದ್ದಾರೆ ಮೇಯೋದಕ್ಕೆ, ಅಲ್ಲಿ ಫುಲ್ಲು ಹುಲ್ಲು ಬೆಳೆದಿರುತ್ತಲ್ಲ ಜೆಂಡು ಮೇಯೋದಕ್ಕೆ, ಹಸುಗಳನ್ನ ನೋಡಿ ಹಿಂಡು ಹಿಂಡೇ ಓಡಿಸ್ಬಿಡ್ತಾರೆ ಈ ಥರ. ನಾವುಗಳಾದರೆ ಎಲ್ಲ ಹಿಡ್ಕೊಂಡೋಗಿ ಮೇಯಿಸವು, ಚಿಕ್ಕದ್ರಲ್ಲಿದ್ದಾಗ ಹಿಡ್ಕೊಂಡೋಗಿ ಮೇಯಿಸವು, ನಮ್ಮ ಮನೆಗಳಲ್ಲಿ ಒಂದು ಎರಡು ಸಾಕಿದ್ರೇ ಹೆಚ್ಚು. ಈ ಥರ ಹಿಂಡು ಹಿಂಡಲ್ಲಿ ಸಾಕೋರು, ಅದು ನಾಟಿ ಹಸುಗಳು ಅವಾಗ. ಆ್ಯಂಡ್ ನಾನು ಅಲ್ಲೇ ದೇವಸ್ಥಾನ ಹತ್ರ ನಾನು ಬಾಕ್ಸ್ಗಳು ತೊಗೊಂಬಂದಿದ್ದೆ, ಎರಡು ಬಾಕ್ಸ್ ತೊಗೊಂಡೋಗಿದ್ದೆ, ಒಂದು ಸ್ವಲ್ಪ ಸಾಂಬಾರು ಹಾಕಿಸ್ಕೊಳ್ಳೋಣ, ಒಂದು ಸ್ವಲ್ಪ ರೈಸ್ ಹಾಕಿಸ್ಕೊಳ್ಳೋಣ ಅಂತ. ಅಲ್ಲಿ ಕಡಿಮೆ ಕಡಿಮೆ ಇದ್ದಿದ್ರೆ ನಾನು ಕಡಿಮೆನೇ ಹಾಕಿಸ್ಕೊಂಡು ಬಂದೆ. ಅವರೇ ಪಾಪ ಹಾಕ್ತೀವಿ ಅಂದರೆ ಇಲ್ಲ ಬೇಡ 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 ಸರ್ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿಸ್ಕೊಂಡು ಬಂದೆ. ಪಾಪದ ಊಟ ಆಯಿತು, ಮನಾರ ಊಟ ಮಾಡಿದ ಅವನು ಕೂಡ. ಅದಾದಮೇಲೆ ಅವನಿಗೆ ನಾನು ಟೈಮ್ ಇದು ಕೊಡಬೇಕಲ್ಲ, ಏನು ಅವನು ಆಟ ಆಡಬೇಕಂದ್ರೆ ಅವನೊಬ್ಬನೇ ಆಟ ಆಡಲ್ಲ, ಅವನಿಗೆ ಕಂಪ್ನಿಗೂ ಕೂಡ ಒಬ್ಬರು ಬೇಕು. ನಾನು ಮನೆಯವ್ರು ಸ್ವಲ್ಪ ಏನೋ ರೆಸ್ಟ್ ಮಾಡ್ತಾಯಿದ್ರು, ಅದಕ್ಕೆ ನಾನೇನು ಮಾಡ್ತಾಯಿದ್ದೆ ಅಂದರೆ ಈ ಥರ ನಾವು ಚೈಲ್ಡ್ಹುಡ್ಡಲ್ಲೆಲ್ಲ ಈ ಥರ ಎಲ್ಲ ಆಟ ಆಡಿದ್ದೀವಿ. ಈ ಮದುವೆ ಮನೇಲಿ ಹೆಂಗೆ ಚಪ್ರ ಹಾಕ್ತಾರೋ, ಮದುವೆ ಚಪ್ರ ಹಾಕಿ ಗಂಡು ಹೆಣ್ಣು ಮದುವೆ ಮಾಡೋದು ಈ ಥರ ಎಲ್ಲ ಆಡಿದ್ರೆ ಚೆನ್ನಾಗಿರುತ್ತದೆಲ್ಲ, ನಮ್ಮ ಮೆಮೊರಿಗಳು ರಿಕಾಲ್ ಆಗುತ್ತೆ, ಮತ್ತು ಮಕ್ಳಿಗೆ ಒಂಥರ ಖುಷಿ ಡಿಫ್ರೆಂಟಾಗಿ ಈ ಥರ ಎಲ್ಲ ಮಾಡಿದಾಗ.
ಅವನಿಗೇನೋ ಹಿಂಗೆ ಅಂದರೆ ಏಯ್ ಬಾರೋ ಚಪ್ಪರ ಹಾಕೋಣಂದ್ರೆ ಏ ಅಮ್ಮ ಚಪ್ಪ ಚಪ್ಪ ಅನ್ಕೊಂಡು ಅವನು ನನ್ನ ಜೊತೆ ಓಡ್ಬರೋನು. ಅಂದರೆ ಒಂಥರ ಕ್ರಿಯೇಟಿವ್ ಮೈಂಡ್ ಅವರಿಗೂ ಕೂಡ ಬೆಳೆಯುತ್ತದ್ರಿಂದೆಲ್ಲ. ಅವನು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದ. ಹಂಗೆ ಮರ್ತು ಕೆಳಗಡೆ ನಾವು ಆ್ಯಕ್ಚುಲಿ ಇದ್ದಿದ್ದು ಚೆನ್ನಾಗಿತ್ತು. ಇದಾದಮೇಲೆ ನಾವು ಸೇಮ್ ತಾವರೆಕೆರೆ ಜಾತ್ರೆ ಏನಿದೆ ಅಲ್ಲಿ ಹೋದ್ವಿ. ನೋಡ್ತಾ ಇದ್ದಾರಲ್ವಾ, ನಾವು ಪ್ಲ್ಯಾನ್ ಮಾಡ್ಕೊಂಡೇ ಹೋಗಿದ್ದೋ ಸೈಟ್ ಹತ್ರ ಹೋಗ್ಬಿಟ್ಟು. ನಾವು ಆ್ಯಕ್ಚುಲಿ ಸೈಟ್ ಹತ್ರ ಹೋದ್ವಿ, ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ಬೇರೆ ಇನ್ನೊಂದು ಜಾಗ ಅದು ಹೊಂಗೆ ಮರ ಎಲ್ಲ ಇರುತ್ತಲ್ಲ ಅಲ್ಲಿಗೆ ಹೋದ್ವಿ. ಅಲ್ಲಾದಮೇಲೆ ತವರೆಕೆರೆ ಸಂಕಲ ಸ್ವಲ್ಪ ತಂಪತ್ತಲ್ಲಿ ತವರೆಕೆರೆ ಜಾತ್ರೆಗೆ ಹೋಗ್ಬಿಟ್ಟು ಮನೆಗೆ ಏನೇನು ಬೇಕು ಅವುಗಳನ್ನೆಲ್ಲ ತೊಗೊಂಡು ಬರೋಣ ಅಂತ ಹೋದು. ನಿಜ ಹೇಳ್ತೀನಿ, ನಾನು ತುಂಬ ಈ ಥರ ಸ್ವಲ್ಪ ಕಡಿಮೆ ರೇಟು ಚೀಪ್ ರೇಟ್ ಆಪ್ ರೇಟಲ್ಲಿ ಸಿಗುವಂಥ ಸಂತೆ ಮಾರ್ಕೆಟ್ ಇವುಗಳನ್ನೆಲ್ಲ ನಾನು ತುಂಬ ತೋರಿಸಿದ್ದೀನಿ. ಸುಂಕದ ಕಟ್ಟೆ ಆಗಿರ್ಬೋದು, ಗೊಲ್ರೊಟ್ಟಿ ಆಗಿರ್ಬೋದು, ಈ ಥರದವನ್ನ ತೋರಿಸಿದ್ದೀನಿ. ನನಗೆ ಅನಿಸಿದ್ದು ಸುಂಕದ ಕಟ್ಟೆ ಗೊಲ್ರೊಟ್ಟಿ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತಾವರೆಕೆರೆ ಇಸ್ ದ ಬೆಸ್ಟ್ 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 ಚೀಪೆಸ್ಟ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಮನೆಗಳಿಗೆ ಬೇಕಂದರೆ 5 ರೂಪಾಯಿ 10 ರೂಪಾಯಿಗಾಗಿರ್ಬೋದು ಅಥವಾ ದೊಡ್ಡ ದೊಡ್ಡದಾಗಿ ಅಂದರೆ ಜಾಸ್ತಿ ಜಾಸ್ತಿ ಬೇಕಲ್ಲ ಕೆ ಜಿ ಗಟ್ಟಲೆ ಆ ಥರದಕ್ಕಾಗಿರ್ಬೋದು ಬೆಸ್ಟಲ್ಲೇ ಬೆಸ್ಟ್ ಇದು. ನಾನು ಟೊಮೆಟೊ ನನ್ನ ತಲೆನೇ ಓಡಲಿಲ್ಲ ಟೊಮೆಟೊ ತೊಗೋಬೇಕು ಅಂತ. ಅಯ್ಯೋ ಬೆಂಗಳೂರಲ್ಲೂ ಇಷ್ಟೇ ಇರುತ್ತೆ ಬಿಡು, ಪ್ರೈಸೇ ಕೇಳಲಿಲ್ಲ ಟೊಮೆಟೊ ಪ್ರೈಸ್ ಎಷ್ಟು ಅಂದ್ಬಿಟ್ಟು ಬೆಂಗಳೂರಲ್ಲೂ ಇಷ್ಟೇ ಇರುತ್ತೆ ಬಿಡು ಅಂದ್ಕೊಂಡು ಬಂದ್ಬಿಟ್ಟೆ ನಾನು. ಆಮೇಲೆ ಇಲ್ಲಿ ನೋಡಿದ್ರೆ ಅಲ್ಲಿ ಬರೀ 25 ರೂಪಾಯಿ 1 ಕೆಜಿ ತಾರೀಕರಲ್ಲಿ, ಇಲ್ಲಿ ಕೇಳಿದ್ರೆ 40 ರೂಪಾಯಿ ಹೇಳ್ತಾ ಇದ್ದಾರೆ. ಹೋಗೋದೋಗಿದೆ ತೊಗೊಂಬಂದಿದ್ರೆ ಆಗೋದು ಅಂತ ಬೇಜಾರಾಗೋಯಿತು. ಆ್ಯಂಡ್ ಅದಾದಮೇಲೆ ನಮ್ಮ ಪಾಪಗೆ ಸ್ವಲ್ಪ ತಿಂಡಿಗಳೆಲ್ಲ ಬೇಕಿದ್ದಂತೆ, ಅದೆಲ್ಲ ತೊಗೊಂಡ್ವಿ. ಆ್ಯಂಡ್ ತೊಗೊಂಡ ನಾನು ಹಂಗೇ ಸ್ವಲ್ಪ ಮನೆಗೂ ಕೂಡ ಕೆಲವೊಂದು ಥಿಂಗ್ಸ್ಗಳು ಬೇಕಿತ್ತು ಅವುಗಳನ್ನ. ಅಂದರೆ ಇಲ್ಲಿ ಏನಂದರೆ ಅಲ್ಲಿ ತಂದು ಅಲ್ಲಿ ಮಾರಿಬಿಡ್ತಾರೆ, ಎಲ್ಲ ಫ್ರೆಶ್ ಇವು, ಯಾವುದನ್ನು ಕೂಡ ಈ ಕೆಲವೊಂದು ಅಂಗಡಿಗಳಲ್ಲಿ ಈ ಸ್ಟೋರ್ ಮಾಡಿ ಇಟ್ಕೊತಾರಲ್ಲ ಆ ಥರ ಎಲ್ಲ ಏನಿಲ್ಲ, ಅಲ್ಲಿ ಮಾರಿ ಅಲ್ಲಿ ಇಡ್ತಾರೆ. ಇದು ಯಾರಿಗೆ ನೆನಪಿದೆ ನನ್ನ ಕೈಲಿ ತೋರಿಸ್ತೇನೆ ನೋಡಿ ನಾನು ಇವಾಗ, ಅದು ಯಾರಿಗೆ ನೆನಪಿದೆ ಹೇಳಿ. ಅದರೊಳಗಡೆ ದಾರ ಇರುತ್ತೆ ನೋಡಿ, ಇದು ದಾರ ಇರುತ್ತೆ, ಅದರೊಳಗಡೆ ಹಾಕಿ ಸ್ಪಿನ್ ಮಾಡೋದು ಚೆನ್ನಾಗಿರುತ್ತೆ, ಅದನ್ನು ಕೂಡ ನಾವು ತೊಗೊಂಡು ಬಂದ್ವಿ. ಅವೆಲ್ಲ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ಗಳು, ನಾವೆಲ್ಲ ನಾವು ಯೂಸ್ ಮಾಡಿ ಆಟ ಆಡಿ ಎಂಜಾಯ್ ಮಾಡಿರೋದು ಅದರಲ್ಲೆಲ್ಲ. ಜಸ್ಟ್ 10 ರುಪೀಸ್ ಅಷ್ಟೇ ಇವೆಲ್ಲ, ಏನಾದ್ರು ತೊಗೊಳ್ಳಿ ಬರೀ 10 ರೂಪಾಯಿ ಅಷ್ಟೇ. ಎಲ್ಲಿ ಬರುತ್ತೆ ಇದು ಅಂತ ನಾನು ತುಂಬ ಜನ ಕೇಳ್ತೀರಾ, ತಾವರೆಕೆರೆ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿ ಇಳಿದ್ರೆ ಜಸ್ಟ್ ಅಲ್ಲೇ ಸಂತೆ ನಡೀತಾ ಇರುತ್ತೆ. ತುಂಬ ದೊಡ್ಡ ಸಂತೆ ಇದು. ಅಂದರೆ ಕೆಲವ್ರಿಗೆ ಅನಿಸುತ್ತೆ ಎಲ್ಲ ಇಲ್ಲಿ ಬರೀ ಲೋಕಲ್ ಪೀಪಲ್ಗಳು ಹೋಗ್ತಾರೆ, ಅಂದರೆ ಏನೋ ಮಿಡಲ್ ಕ್ಲಾಸ್ಗಿಂತ ಲೋ ಇರ್ತಾರಲ್ಲ ಅವ್ರು ಹೋಗ್ತಾರೆ ಅನ್ಕೊತಾರೆ. ಸತ್ಯವಾಗಲೂ ಇಲ್ಲ, ಹೈ ಕ್ಲಾಸ್ ಪೀಪಲಿಂದ ಹಿಡಿದು ಲೋ ಕ್ಲಾಸ್ ಪೀಪಲ್ದಂಗೆ ಎಲ್ಲರೂ ಕೂಡ ಇರ್ತಾರಲ್ಲಿ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಜನ ಇಷ್ಟೇ ಕೇಳೋದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಚೆನ್ನಾಗಿದೆಯಾ, ಅದು 10 ರೂಪಾಯಿ ಆದ್ರೇನು ಅಂತ ತೊಗೊತಾರೆ ಅಷ್ಟೇ. ಸೊ ಕೆಲವರು ಜಾಸ್ತಿ ಪ್ರೈಸ್ ಕೊಟ್ಟರೆ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟು ನನಗೆ ಫಸ್ಟ್ ಹಾಗೆ ಇತ್ತು. ಇವಾಗ ಸ್ವಲ್ಪ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೆ. ನೋಡ್ತಾ ಇದ್ದಾರೆ ಇಷ್ಟು ದೊಡ್ಡ ಮಾರ್ಕೆಟ್, ಅದು ಕ್ರೌಡ್ ನೋಡಿ ಎಷ್ಟಿದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಎಲ್ಲ ಫ್ರೆಶ್, ಏನು ಬೇಕು ಎಲ್ಲ ಫ್ರೆಶ್, ಆಲ್ಮೋಸ್ಟ್ ಎಲ್ಲ 10 ರುಪೀಸು. ಇವೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ಕಡಲೆ ಬೀಜ ಕಡಲೆ ಬೆಳೆ ಇವೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂದರೆ ಮಾರ್ಜಿನ್ ಇರುತ್ತೆ, ನಾವಿಲ್ಲಿ ಸಿಟಿಲಿ ತೊಗೊಳೋದಕ್ಕೂ ಅಲ್ಲಿ ತೊಗೊಳೋದಕ್ಕೂ ಮಾರ್ಜಿನ್ ಇರುತ್ತೆ. ನಾನೊಂದು 10 ರೂಪಾಯಿಗೆ ವಿಳ್ಯದಲ್ಲೇ ಬೇಕಿತ್ತು, 10 ರೂಪಾಯಿಗೆ ತೊಗೊಂಡೆ. 10 ರೂಪಾಯಿಗೆ ಇಲ್ಲಾಂದ್ರೆ ಒಂದು 10, 12, 15 ಆದರೂ ಕೊಟ್ಟರು. ಅದು ಈ ಬೇಸ್ಗೆಲ್ಲಿ ಕೊಡಲ್ಲ ಬಿಡಿ, ವಿಳ್ಯದಲ್ಲಿ ಅಷ್ಟು ಜಾಸ್ತಿ ಯಾರೂ ಕೊಡೋದೇ ಇಲ್ಲ. ಒಂದು ಎಲೆಗೆ 2 ರೂಪಾಯಿ ಇಲ್ಲ 3 ರೂಪಾಯಿ ಹೇಳ್ತಾರೆ, ಇಲ್ಲೇ ತೊಗೊಂಡೆ. ಅದಾದಮೇಲೆ ಇಲ್ಲಿ ನಮ್ಮ ಪಾಪು ಸ್ವಲ್ಪ ಈ ಥರ ಹಪ್ಪಳದಲ್ಲಿ ಬ್ಯಾಟ್ ಬರುತ್ತೆ ನೋಡಿ, ಅದು ತುಂಬ ಇಷ್ಟಪಡ್ತಾನೆ ಅದು ತೊಗೊಂಡೆ. ಆ್ಯಂಡ್ ಪಾನಿಪುರಿಗೆ ಪೂರಿ ಏನು ಬರುತ್ತೆ ಅದು 1/2 ಕೆಜಿ 40 ರೂಪಾಯಿ ಅಂತೆ, ಆರಾಮ್ಸೆ ತೊಗೋಬೋದು ಅದನ್ನು. ಹಂಗೆ ನನಗೆ ಧನಿಯಾ ಪೌಡರ್ ಬೇಕಿತ್ತು ಸ್ವಲ್ಪ ಅಡುಗೆಗಳಿಗೆಲ್ಲ ಬಳಸೋದಕ್ಕೆ. ಅಮ್ಮ ಹೇಳಿದ್ರು ಚಿಕನ್ ಸಾರ್ ಮಟನ್ ಸಾರ್ ಇವಕ್ಕೆಲ್ಲ ಸ್ವಲ್ಪ ಧನಿಯಾ ಪೌಡರ್ ಹಾಕು, ಸಾಂಬಾರು ಪುಡಿ ಹಾಕೋದಕ್ಕಿಂತ ಒಳ್ಳೆ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು. ಹಂಗಾಗಿ ನಾನು ಮನೇಲಿ ಮಾಡೋಕ್ಕೆ ನಂಗೆ ಅಷ್ಟು ಬರೋಲ್ಲ, ಹಂಗಾಗಿ ತೊಗೊಂಡೇ ಬಿಡೋಣ ರೆಡಿಮೇಡ್ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಧನಿಯಾ ಪೌಡರು ತುಂಬ ಹೆಂಗಿತ್ತಂದರೆ ಫ್ರೆಶ್ ಆಗಿತ್ತು, ಅದಿನ್ನೂ ನಾನು ಬಳಸಿಲ್ಲ ಹೆಂಗಿದೆ ಏನು ಅಂದ್ಬಿಟ್ಟು, ಬಟ್ ತುಂಬ ಫ್ರೆಶ್ ಇತ್ತು. ಮತ್ತು ಕ್ರೌಡು ಕೂಡ ಇಲ್ಲಿ ತುಂಬ ಜಾಸ್ತಿ ಇದ್ದರು, ಹಂಗಾಗಿ ಮೇ ಬಿ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಎಷ್ಟಂದರೆ 1/2 ಕೆಜಿ 60 ರೂಪಾಯಿ ಧನಿಯಾ ಪೌಡರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಲ್ಲಿಂದ ಬಂದ್ವಿ ತವರೆಕೆರೆ ಸಂತೆ ಹೋಗಿದ್ದು ಅಂತೇನೆ, ಅದನ್ನು ಕೂಡ ಮುಗಿಸ್ಕೊಂಡು ಬಂದು ಇವಾಗ ನೈಟ್ ಡಿನ್ನರ್ ರೆಡಿ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ನಾನು ಚಿಪ್ ಗೊಜ್ಜು ಆ ಥರ ಮಾಡೋದು, ನಾನು ಟೊಮೆಟೊ ಸಾರು ಮಾಡ್ತೇನೆ ಗೊಜ್ಜು ಮಾಡೋದು, ಹಾಗಾಗಿ ನಾನು ಗೊಜ್ಜು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಟೈಮ್ ಅಂದು ಆಲ್ರೆಡಿ 9:00 ಆಗ್ಬಿಟ್ಟಿದೆ, ಅನ್ನ ಒಂದು ಕೂಗೈತೆ, ನಾನು ಗೊಜ್ಜನ್ನು ಮಾಡಬೇಕು, ಕ್ವಿಕ್ ಆಗಿ ಮಾಡ್ಬಿಡ್ತೀನಿ ಅದನ್ನು. ನಾನಾ ಹೇಳೇ ಇಲ್ಲ ಹೇಳ್ಬೇಕಂದ್ರೆ
ಎಲ್ಲ ರೆಡಿ ಆಗಿದೆ ಸ್ನೇಹಿತರೆ. ಇವಾಗ ಏನಿದ್ರು ಊಟ ಮಾಡೋದಷ್ಟೇ. ಟೈಮ್ ಬಂದು 9 ಆಯ್ತು ಆಲ್ಮೋಸ್ಟ್. ಎಲ್ಲ ರೆಡಿ ಆಯ್ತು. ಮತ್ತೆ ತವರೆಕೆರೆ ಏನೇನು ತಗೊಂಡಿದ್ದೆ ನಾನು ಸಂತೆಯಿಂದ, ಧನಿಯಾ ಪುಡಿ ಮತ್ತೆ ಆಲೂಗಡ್ಡೆ 1 ಕೆಜಿ ಬರೀ 20 ರೂಪಾಯಿ ಅಷ್ಟೇ, ಅಂಡ್ ಬೆಳ್ಳುಳ್ಳಿ 1 ಕೆಜಿ 60 ರೂಪಾಯಿ ಅಂತೆ. ನಾನು 1/2 ಕೆಜಿ ತಗೊಂಬಂದಿದ್ದೆ 30 ರೂಪಾಯಿ. ಅಂದ್ರೆ ಕಡಿಮೆಗೆ ಸಿಗತ್ತಲ್ಲ, ಎಲ್ಲ ಕೂಡ ಕಡಿಮೆಗೆ ಸಿಗತ್ತೆ, ಚೆನ್ನಾಗಿರುತ್ತೆ. ಯಾರಾದ್ರೂ ತುಂಬ ನಿಯರ್ ಬೈ ಇದ್ರೆ ಹೋಗಿ ತಗೊಂಡ್ ಬನ್ನಿ. ಅಂಡ್ ಗುಂಡುಗೆ ತಿಂಡಿಗಳು, ತಿಂಡಿ ಅನ್ನೋದಕ್ಕಿಂತ ಎಲ್ಲ ನಾವು ಚೈಲ್ಡ್ಹುಡ್ ಅಲ್ಲಿ ನಾವೇ ತಿಂತ ಇದ್ವಿ ಆ ತರದ್ದು. ಇವಾಗಿನ ಕಿಂಡರ್ ಜಾಯ್ ಆ ತರದವೆಲ್ಲ ಅಲ್ಲ, ನಾವು ಚೈಲ್ಡ್ಹುಡ್ ಅಲ್ಲಿ ತಿಂದಿದ್ವಲ್ಲ ಆ ತರ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಒಳ್ಳೆ ಟೇಸ್ಟ್ ನೋಡಿ ತೋರಿಸ್ತೇನೆ. ಸೊ ಒಳ್ಳೆ ಟೇಸ್ಟ್ ಇರುತ್ತೆ ಅದೆಲ್ಲ, ನಾವು ತಗೊಂಡ್ ಬಂದಿದೀವಿ. ಈಗ ಎಲ್ಲ ಆಯ್ತು, ಊಟ ಮಾಡೋದೊಂದು ಬಾಕಿ. ಅಂಡ್ ಅತ್ತೆ ಮಾವ್ರಿಗೊಂದು ಫೋನ್ ಮಾಡಿಬಿಟ್ಟು ಬರ್ತೀನಿ, ಆಮೇಲೆ ಸಿಗ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಜಸ್ಟ್ ಇವಾಗ ತಾನೇ ಸ್ನಾನ ಎಲ್ಲ ಆಯಿತು. ಆ್ಯಂಡ್ ಅವರಿಬ್ರು ಒಳಗಡೆ ಇದ್ದಾರೆ, ಕಲ್ಲಂಗಡಿ ತಿಂತ ಇದ್ದಾರೆ, ಒಳಗಡೆ ಇದ್ದಾರೆ ಕಲ್ಲಂಗಡಿ ತಿಂತ ಇದ್ದಾರೆ. ಇವಾಗ ನಾನು ಹೋಗಬೇಕು ತಿನ್ನಬೇಕು. ಆ್ಯಂಡ್ ಪೂಜೆ ಮಾಡೋದಿದೆ, ಪೂಜೆ ಮಾಡಾದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿದೆ. ಇವಾಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ಬೇಗ ಬಿಸಿಲು ಕೂಡ, ಬಿಸಿಲು ಹೋದ್ರೂ ಕೂಡ ಬೆಳಕಿನ್ನೂ ಜಾಸ್ತಿ ಹೋಗ್ತಿರತ್ತೆ. ಇವಾಗ ಜಸ್ಟ್ ಸ್ನಾನ ಆಯಿತು, ಏನಾದರೂ ಪೂಜೆ ಮಾಡಿ ಸ್ವಲ್ಪ ಹೊರಗಡೆ ಹೋಗಬೇಕು. ಹೋಗ್ಬಿಟ್ಟು ಬರೋದು. ಆ್ಯಂಡ್ ಒಂದು ಬೆಡ್ ಸ್ಪ್ರೆಡ್ ತರಬೇಕು. ನಮ್ಮನೆ ಒಂದೇ ಒಂದಿದೆ ಬೆಡ್ ಸ್ಪ್ರೆಡ್ಡು, ಇನ್ನೊಂದಿಲ್ಲ. ಅದಕ್ಕೆ ಬೆಡ್ ಸ್ಪ್ರೆಡ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮನ್ನೂ ಕೂಡ ಜೊತೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಹಾಯ್ ಗುಂಡು. ನೋಡಿ ಹಸ್ಬೆಂಡ್ ನೆನೆ ತೊಗೊಂಬಂದಿದ್ವಲ್ಲ ನಾವು ತವರೆಕೆರೆ ಸಂತೆನಲ್ಲಿ, ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದು ಕಲ್ಲಂಗಡಿ ಎಣ್ಣೆ ಇದೆ ಅದೆಲ್ಲ ಕಟ್ ಮಾಡಿಕೊಡ್ತಾ ಇದ್ರು. ನನಗೆ ಕಟ್ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಆಗಲ್ಲ, ಕಲ್ಲಂಗಡಿ ಏನು ಪರಂಗಿ ಎಣ್ಣೆನೆಲ್ಲ ಯಾರು ಕಟ್ ಮಾಡಿಕೊಟ್ರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಕಟ್ ಮಾಡಿಡ್ತಾಯಿದ್ರು. ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಹೇಳಿದ್ದೀನಲ್ಲ ಸ್ವೀಟ್ ಎಲ್ಲ ಕಮ್ಮಿ ಇತ್ತು, ಸ್ವಲ್ಪ ಇದನ್ನ ಕೊಡಿ, ಕಲ್ಸಕ್ರೆ ಪುಡಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ರಾತ್ರಿಯ ಡಿನ್ನರ್ ಇದಾಗಿತ್ತು. ನಮ್ಮನೆ ಎಲ್ಲರೂ ಕೂಡ ಫೇವ್ರೇಟ್ ಇದು ಉಪ್ಸಾರು ಮುದ್ದೆ ಖಾರ, ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ, ತುಂಬ ಫೇವ್ರೇಟು. ನಾನು ಹುಣಸೆ ಹುಳಿ ಬಿಟ್ಟಿರಲಿಲ್ಲ, ಹಾಗಾಗಿ ನಿಂಬೆ ಹುಳಿ ಇಟ್ಟಿದೆ. ನಮ್ಮ ಕಡೆ ಆಲ್ಮೋಸ್ಟ್ ನಮ್ಮ ಹಳ್ಳಿ ಕಡೆ ಎಲ್ಲ ಉಪ್ಸಾರು ಮುದ್ದೆ ಅಂದರೆ ಸಾಕು, ಬಾಯಿ ನೀರು ಸುರಿಸ್ತಾರೆ. ಯಾವ ಚಿಕನ್ ಸಾರು ಅಲ್ಲ, ಮಟನ್ ಸಾರು ಅಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಊಟ ಎಲ್ಲ ಆಯಿತು. ಇದು ನೆಕ್ಸ್ಟ್ ಡೇ ವ್ಲಾಗು. ನಾನು ನಮ್ಮ ಮನೆಯ ಬೆಡ್ರೂಮ್ ಏನಿದೆ ಅದನ್ನು ಯಾವ ಥರ ಆರ್ಗನೈಸ್ ಮಾಡಿ ಇಡ್ತೀನಿ ಅಂತ ತೋರಿಸ್ತೀನಿ ಇವಾಗ ನಿಮಗೆ. ನಾನು ಇವಾಗೆಲ್ಲ ಪಿಲ್ಲೋಗಳನ್ನೆಲ್ಲ ತೆಗಿತಾ ಇದ್ದೀನಿ. ಇವಾಗ ಬೆಡ್ ಸ್ಪ್ರೆಡ್ ಹಾಕಬೇಕು. ಇದು ಫುಲ್ ಏನಿದೆ ಕಾಟು ಮತ್ತು ಬೆಡ್ಡು ಇದೆಲ್ಲ ನಮ್ಮ ಅಪ್ಪವ್ರು ಕೊಡಿಸಿದ್ದು. ಬೆಡ್ ಯಾಕೆ ಈ ಥರ ಸ್ಪೇರ್ ಸ್ಪೇರ್ ಆಗಿಬಿಟ್ಟಿದೆ ಅಂದರೆ, ನಮ್ಮ ಅಪ್ಪವರು ಫಸ್ಟು ಬೆಡ್ ಕೊಡಿಸಿದ್ರು, ಆಮೇಲೆ ಕಾಟ್ ಕೊಡಿಸಿದ್ರು. ಅವರು ಬೆಡ್ ಏನಿದೆ ಅದಕ್ಕೆ ಸರಿಯಾಗಿರೋಂಥ ಕಾಟನ್ನೇ ಅವರು ಅಂದರೆ ಕ್ವೀನ್ ಸೈಜೇ ಅವರು ಸೆಲೆಕ್ಟ್ ಮಾಡಿದರು. ನಾನು ಸ್ವಲ್ಪ ಪಾಪು ಏನಾದ್ರು ನೆಕ್ಸ್ಟು ಬಂದರೆ ಅಂದ್ಬಿಟ್ಟು ನಾನು ಕಿಂಗ್ ಸೈಜ್ ಕಾಟ್ ತೊಗೊಂಡೆ. ಬಟ್ ನಮ್ಮನೇಲಿ ಫಸ್ಟ್ ಆಲ್ರೆಡಿ ಕ್ವೀನ್ ಸೈಜ್ ಬೆಡ್ ಇತ್ತು, ಹಾಗಾಗಿ ಆ ಕಡೆ ಈ ಕಡೆ ಎಲ್ಲ ಹೋಲ್ ಆಗಿಬಿಡತ್ತೆ. ನಾನು ಸ್ಪೇರ್ ಅವುಗಳನ್ನೂ ಕೂಡ ಹೊಲಿಸಿದ್ವಿ. ಅವಕ್ಕೆ 6,000 ಆಯಿತು ಸ್ಪೇರ್ ಆ್ಯಸಿಡ್ ಈಸೈಡ್ ಹಾಕಿದ್ವಲ್ಲ ಅದಕ್ಕೆ. ಇವಾಗ ಬೆಡ್ ಸ್ಪ್ರೆಡ್ ಹಾಕ್ತಾಯಿದ್ದೀನಿ. ನಮ್ಮದು ನೋಡಿ ಈ ಥರ ಗೋಡೆಗೆ ಒರಿಕೊಂಡ್ಬಿಟ್ಟಿರುತ್ತೆ ಬೆಡ್ಡು, ಅವಾಗ ನಾವು ಸಂಧಿ ಒಳಗಡೆ ಎಲ್ಲ ಕೈ ಹಾಕೋದಿಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಈ ಮಿಕ್ಸಿಗೆ ಮಿಕ್ಸಿ ಕೊಟ್ಟಾಗ ಅದಕ್ಕೆ ಒಂದು ಸ್ಟಿಕ್ ಥರ ಕೊಟ್ಟಿರ್ತಾರೆ ವೈಟ್ ಕಲರು,
ಅದು ಮಿಸ್ ಆಗಿದೆ, ಅದಿದ್ದರೆ ನಾನು ನೀಟಾಗಿ ತೋರಿಸಿದೆ ನಿಮಗೆ. ನಾನು ಅದರಲ್ಲೇ ಹಾಕೋದು ಈ ಬೆಡ್ ಸ್ಪ್ರೆಡ್ಗಳನ್ನೆಲ್ಲ, ಸಂಧಿ ಒಳಗಡೆ ಎಲ್ಲ ಫುಲ್ ಟೈಟ್ ಇರುತ್ತೆ, ನಾವು ಕೈ ಹಾಕೋದಕ್ಕೆ ಆಗೋದಿಲ್ಲ. ನೋಡಿ ಆ ಥರ ನಮ್ಮನೆ ಒಂದು ವುಡನ್ ಸ್ಪ್ಯಾಚುಲ ಇದೆ, ಅದರಲ್ಲಿ ಹಾಕ್ತೀನಿ. ವುಡನ್ ಸ್ಪ್ಯಾಚುಲಾಗಿಂದ ನನಗೆ ಬೆಸ್ಟ್ ಅನಿಸೋದು, ಮಿಕ್ಸಿ ಒಳಗಡೆ ಮಿಕ್ಸ್ ಮಾಡೋದಕ್ಕೆ ಒಂದು ಸ್ಟಿಕ್ ಕೊಡ್ತಾರೆ ವೈಟ್ ಕಲರ್ದು, ಅದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಈಸಿಲಿ ಒಳಗಡೆ ಹೋಗುತ್ತೆ. ಈ ಥರ ಯೂಸ್ ಮಾಡ್ಕೊಬೋದು. ಕೆಲವು ಬೆಡ್ ಸ್ಪ್ರೆಡೆಲ್ಲ ಹೆಂಗೆ ಬೇಕಂಗೆ ಇರುತ್ತಲ್ಲ, ಯಾಕಂದರೆ ಸಂಧಿ ಒಳಗಡೆ ಎಲ್ಲ ಕೈಯಾಗಿ ತುರ್ಕೋದಿಕ್ಕೆ ಆಗೋದಿಲ್ಲ, ಹಂಗಂಗೆ ಬಿಟ್ಬಿಟ್ಟಿರ್ತಾರೆ. ಅದ್ರ ಬದಲಾಗಿ ಈ ಥರ ಶಾರ್ಪ್ ಮೀನ್ಸ್ ಸ್ವಲ್ಪ ತೀರಾ ಶಾರ್ಪ್ ಅಲ್ಲ, ನಾನು ಹೇಳಿದ್ನಲ್ಲ ಮಿಕ್ಸಿ ಮಿಕ್ಸ್ ಮಾಡೋಂಥ, ಮತ್ತು ಈ ಥರ ಯಾವ್ದಾದ್ರು ವುಡನ್ ಸ್ಪ್ಯಾಚುಲಾಗಳಿದ್ರೆ ಕ್ಲಾತು ಕೂಡ ಏನು ಡ್ಯಾಮೇಜ್ ಆಗೋಲ್ಲ, ಬೆಡ್ಡು ಕೂಡ ಡ್ಯಾಮೇಜ್ ಆಗೋಲ್ಲ, ನೀಟಾಗಿ ಏನಾಗುತ್ತೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇವಾಗ ನಾನು ಅದನ್ನು ಸೈಡಲ್ಲೆಲ್ಲ ಏನು ಮಾಡ್ತಾ ಇದ್ದೀನಿ, ಫಿಕ್ಸ್ ಮಾಡ್ತಾ ಇದ್ದೀನಿ. ಫೈನಲಿ ಯಾವ ರೀತಿಯಾಗಿ ಕಾಣುತ್ತೆ ನಮ್ಮನೆ ಬೆಡ್ ಅಂತ ತೋರಿಸ್ತೀನಿ, ವಾಚ್ ಮಾಡಿ. ಫೈನಲಿ ಈ ರೀತಿಯಾಗಿದೆ. ನಮ್ಮನೆ ಬುದ್ಧ ತಂದಿದ್ನಲ್ಲ, ನಾನು ತರಿಸಿದ್ನಲ್ಲ ನಾನು ಒಂದ್ಸಲ, ಅದನ್ನು ಒಂದು ಬುದ್ಧ ಮಾತ್ರ ನಾನು ಈ ಥರ ಬೆಡ್ರೂಮಲ್ಲಿ ಇಟ್ಟಿದ್ದೀನಿ. ತುಂಬ ಸಿಂಪಲ್ಲಾಗಿ ನಮ್ಮ ಬೆಡ್ರೂಮನ್ನು ನಾನು ಇಟ್ಟಿರ್ತೀನಿ. ನಾವೇನು ಜಾಸ್ತಿ ಈ ಬೆಡ್ರೂಮಲ್ಲೇನು ಯೂಸ್ ಮಾಡೋದೇ ಇಲ್ಲ, ಯಾಕಂದರೆ ನಮ್ಮ ಪಾಪು ಹೀಗೆ ಇಷ್ಟ ಆಗಲ್ಲ, ಬೆಡ್ ಸಾಕಾಗೋದೇ ಇಲ್ಲ. ಹಾಗಾಗಿ ನೋಡ್ತಾ ಇರಲ್ಲ, ಜಸ್ಟ್ ಒಂದು 3 ಪಿಲ್ಲೋ ಹಾಕಿದ್ದೀನಿ, ಅದು ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಇನ್ನೂ ಒಂದು 3 ಕುಷನ್ ಪಿಲ್ಲೋ ಬರುತ್ತಲ್ಲ ಅವುಗಳನ್ನ ತೊಗೊಂಡು ಕೂಡ ಬಂದು ಹಾಕಬೇಕು ಅಂತ ಪ್ಲ್ಯಾನ್ ಇದೆ, ಚೆನ್ನಾಗಿ ಕಾಣತ್ತೆ ಇನ್ನೂ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಷ್ಟೇ ಸಿಂಪಲಾಗಿ ನಾನು ನಿಮ್ಮ ಬೆಡ್ರೂಮ್ನ ಇಟ್ಟಿರೋದು. ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ನು ಕೂಡ ನಮ್ಮನೆ ಕಿಚನೆಲ್ಲ ಹೇಗಿರುತ್ತೆ, ಹಾಲೆಲ್ಲ ಹೇಗಿದೆ ಅಂತ ಕೂಡ ಪುಟ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇದ್ದಾರಲ್ಲ, ತುಂಬ ಸಿಂಪಲಾಗಿ ಇಡ್ತೀನಿ ನಾನು, ಜಾಸ್ತಿ ಏನು ಓವರ್ ಡೆಕೊರೇಷನ್ ಎಲ್ಲ ಮಾಡಿಲ್ಲ, ಮಾಡ್ತೀನಿ ಬಟ್ ಸ್ವಲ್ಪ ಕ್ಯಾಶ್ ಬೇಕಲ್ಲ, ಅದಿಲ್ಲದೆ ಯಾವುದೂ ಮಾಡೋಕ್ಕಾಗಲ್ಲ. ಸೊ ಅದು ಬಂದಮೇಲೆ ಇನ್ನೂ ಮಾಡೋಣ ಅಂತ ಹೇಳಿಬಿಟ್ಟು ಹಾಲಲ್ಲಿ ಈ ಥರ ಸಿಂಪಲ್ ಡೆಕೊರೇಷನ್ ಮಾಡಿದ್ದೀನಿ. ಐಕಿಯಾಗಿ ಹೋಗಬೇಕು ಅಂದ್ಕೊಂಡಿದ್ದೀನಿ, ನೆಕ್ಸ್ಟ್ ಆಗಲಾದರೂ ಹೋಗ್ತೀನಿ, ಹೋದಾಗ ಇನ್ನೂ ಕೂಡ ತರೋದಿದೆ, ತೊಗೊಂಡು ಬರ್ತೀನಿ. ಸಲ ಹೋಮ್ ಟೂರ್ ಮಾಡಿ ನಾನು ನೀಟಾಗೆಲ್ಲ ತೋರಿಸ್ತೀನಿ. ಜೊತೆಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.